ಚಿತ್ರದುರ್ಗ ಅನ್ನೋದು ಬರದ ನಾಡು ಅಂತೇಳಿ ಕುಖ್ಯಾತಿ ಪಡೆದಿದೆ. ಇದರಾಗೆ ಇಲ್ಲೇನಂತಂದರೆ ನಮ್ಮ ಮಣ್ಣಲ್ಲಿ ನೆಲಗಳಲ್ಲಿ ಗಿಡಗಳನ್ನ ಬೆಳೆಸೋದು ಅಷ್ಟು ಸುಲಭದ ಮಾತಲ್ಲ. ಇಲ್ಲಿ ಒಂದು ಸಸಿನ ಮರ ಮಾಡಬೇಕು ಅಂತಂದರೆ ಭಾರಿ ಚಾಲೆಂಜೇ ಸರಿ. ಇಲ್ಲಿ ಇಂಥ ಪರಿಸ್ಥಿತಿ ಇರಬೇಕಾದ್ರೆ ನಾವು ಶ್ರಮ ವಹಿಸಿಬಿಟ್ಟು ಗಿಡಗಳನ್ನ ಬೆಳೆಸೋದಕ್ಕೆ ಅವ್ನು ಉಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಈ ಸೈನ್ಸ್ ಕಾಲೇಜ್ ಗ್ರೌಂಡಲ್ಲಿ ಇವತ್ತು ಏನಾಗ್ತಿದೆ ಅಂತಂದರೆ ಇವರಿಲ್ಲಿ ರೋಡ್ ನಿರ್ಮಾಣ ಮಾಡ್ತಾ ಇದ್ದಾರೆ, ಒಳ್ಳೆಯದು, ರೆಡಿ ಮಾಡಲಿ. ಆದರೆ ಹದಿನೈದರಿಂದ 20 ವರ್ಷದಿಂದ ಬದುಕಿರೋಂಥ ಮರಗಳು ಇವು ಏನು ಹಿಂದೆ ಕಾಣಿಸ್ತಾ ಇದ್ದಾವಲ್ಲ, 15-20 ವರ್ಷ ಬೇಕು ಇಷ್ಟು ದೊಡ್ಡ ಮರ ಆಗಲಿಕ್ಕೆ. ಇಷ್ಟು ದೊಡ್ಡ ಮರನ ಇವರು ಯಾವುದೇ ರೀತಿ ಅಮಾನುಷವಾಗಿ ಇದು ಏನು ಯೋಚನೆ ಮಾಡ್ದಂಗೆ ಲೆಕ್ಕಿಸ್ದಲ್ಲೇ ಈ ಮರ ತೆಗೆದುಬಿಟ್ಟಿದ್ದಾರೆ. ಇದನ್ನ ಯಾರು ಏನು ಹೇಳೋರು ಕೇಳೋರು ಯಾರು ಇಲ್ವಾ? ಹಿಂಗೆ ಆದ್ಬಿಟ್ರೆ ಇನ್ನು ಚಿತ್ರದುರ್ಗ ಬರನಾಡು ಅನ್ನೋದಕ್ಕೆ ಹೆಚ್ಚು ಕಡಿಮೆ ಒಂದು ಇವರೆಲ್ಲ ಸೇರ್ಕೊಂಬಿಟ್ಟು ನಮ್ಮ ಅಧಿಕಾರಿಗಳು ನಮ್ಮ ನಾಳ ಅಂತ ವರ್ಗದವರು ಎಲ್ಲ ಸೇರ್ಕೊಂಡು ನಮ್ಮ ದುರ್ಗನ ಏನೇನು ತಾರ ಡೆಸರ್ಟ್ ಮಾಡ್ಬೇಕಂತಿದ್ದಾರೆ, ಏನು ಮಾಡಬೇಕು, ಯಾವ ಏನು ಉದ್ದೇಶ ಇಟ್ಕೊಂಡು ಹಿಂಗೆ ಮಾಡ್ತಾಯಿದ್ದಾರೆ. ಈಗ ನಾವು ಇಚ್ಛೆ ಪಡ್ತಿರೋದು ಇವರು ಅಭಿವೃದ್ಧಿ ಮಾಡೋದಕ್ಕೆ ನಮ್ದು ಯಾವುದೇ ರೀತಿ ಅಭ್ಯಂತರ ಇಲ್ಲ, ಆದರೆ ಇಲ್ಲಿ ಅವಶ್ಯಕತೆ ಇದೆಯಾ ಅನ್ನೋದು ಮುಖ್ಯ.